ಓಕೆ, ಕಾಂಗ್ರೆಸ್ನಲ್ಲಿ ಹೆಚ್ಚಿದ ಮತ್ತೆ ಸಿದ್ದು ಸಿ ಎಂ ಕೂಗು. ಸಿದ್ದರಾಮಯ್ಯ ಮನೆಗೆ ಜೆ ಡಿ ಎಸ್ ಮುಖಂಡ ಬಸವರಾಜ್ ಹೊರಟ್ಟಿ ಭೇಟಿ ನೀಡಿದ್ದಾರೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಮತ್ತು ಬಸವರಾಜ್ ಹೊರಟ್ಟಿ ಭೇಟಿಯಾಗಿದ್ದಾರೆ. ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಮಸೂದ್, ಬಸವರಾಜ್ ಹೊರಟ್ಟಿ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಕ್ಕೂ ಸಿದ್ದು ಮತ್ತೆ ಸಿಎಂ ಅನ್ನೋ ಕೂಗಿಗೂ ಏನ್ ಸಂಬಂಧ? ಅರವಿಂದ್, ಇವತ್ತು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಸಭಾಪತಿ, ಮಾಜಿ ಸಭಾಪತಿ ಆಗಿರುವಂತಹ, ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಹೊರಟ್ಟಿ ಅವರು ಭೇಟಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೊರಟ್ಟಿ ಅವರು ಬಹಳ ವರ್ಷಗಳಿಂದಲೂ ಕೂಡ ಸ್ನೇಹದಿಂದ ಇರೋರು, ಸಲುಗೆಯಿಂದ ಇರೋರು. ಅಂದ್ರೆ ಇವ್ರದ್ದು ಗಂಭೀರವಾಗಿ ಯಾವುದು ಚರ್ಚೆ ಮಾಡಿಲ್ಲ. ಆದ್ರೆ ಒಂದಷ್ಟು ವಿಚಾರಗಳ ಬಗ್ಗೆ, ಪ್ರಸಕ್ತ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ, ತಮಾಷೆ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ಮುಖಂಡರು ಏನ್ ಹೇಳ್ತಿದ್ದಾರೆ, ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಏನ್ ಹೇಳಿಕೆ ಕೊಡ್ತಾ ಇದ್ದಾರೆ, ಅದನ್ನ ತಮಾಷೆ ಮಾಡಿದ್ದಾರೆ ಹೊರಟ್ಟಿ ಅವರು. ಏನಪ್ಪ ಎಲ್ಲಾ ಕಡೆ ನಿಂದೆ ನ್ಯೂಸು, ನೀನೆ ಮತ್ತೆ ಸಿಎಂ ಆಗ್ತಿ ಅಂತಲ್ಲ ಅನ್ನೋ ತರ ಅವರು ತಮಾಷೆ ಮಾಡಿದ್ದಾರೆ. ಅದಕ್ಕೆ ಅವರು ನಕ್ಕು ಸುಮ್ಮನಾಗಿದ್ದಾರೆ. ಮತ್ತೆ ಇತ್ತೀಚೆಗೆ ಇವರು ಹೊರಟ್ಟಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ರಮೇಶ್ ಜಾರಕಿಹೊಳಿ ಅವರಿಂದ, ಸಚಿವ ಸ್ಥಾನ ವಾಪಸ್ ಪಡೆದಿದ್ದು ಸರಿಯಲ್ಲ ಅಂತ. ಅದ್ರ ಬಗ್ಗೆನೂ ಸಿದ್ದರಾಮಯ್ಯ ಅವರು ಕ್ಲಾರಿಫಿಕೇಶನ್ ತಗೊಂಡಿದ್ದಾರೆ. ಅದು ಹಾಗೆ ಹೇಳಿದ್ರೆ ರಾಜಕೀಯದಲ್ಲಿ ಇವೆಲ್ಲ ಹೇಳಿಕೆಗಳು ಸಾಮಾನ್ಯ ಅಲ್ವಾ ಅಂತ ವಿಚಾರ ಕೂಡ ಅವರು ಹೇಳಿದ್ದಾರೆ. ನಾರ್ಮಲ್ ಆಗಿ ಅನೌಪಚಾರಿಕವಾಗಿ ಅವರಿಬ್ರು ಮಾತಾಡ್ಕೊಂಡಿದ್ದಾರೆ. ಆದ್ರೆ ಹೊರಗಡೆ ಬರುವಾಗ ಹೊರಟ್ಟಿ ಯಾವುದೇ ಮಾಧ್ಯಮ ಹೇಳಿಕೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಅರವಿಂದ್ ಅಲ್ಲ, ಈಗ ಹೊರಟ್ಟಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕು ಅಂತಕ್ಕಂತ ಆಕಾಂಕ್ಷೆಯನ್ನ ಉಳ್ಳವರ ಹೇಗೆ? ಏನಂತಂದ್ರೆ, ಈ ಮೊದ್ಲಿಂದಲೂ ಕೂಡ ಅವರು ಸ್ವಲ್ಪ ತಮಾಷೆ ಮಾಡ್ಕೊಂಡೆ ಮಾತಾಡೋರು. ಅಂದ್ರೆ ಇತ್ತೀಚೆಗೆ ಅವ್ರಿಗೆ ಒಂದಷ್ಟು ಅಸಮಾಧಾನ ಜೆ ಡಿ ಎಸ್ ನಲ್ಲೇ ಇದೆ ಹೊರಟ್ಟಿ ಅವ್ರಿಗೆ, ಅದನ್ನ ಅವರು ಅವಾಗವಾಗ ಹೊರಗಡೆ ಕಾರ್ಕೋತಾ ಇರ್ತಾರೆ. ಮತ್ತೆ ಸಿದ್ದರಾಮಯ್ಯ ಅವರ ಈ ಭೇಟಿಗೆ ಯಾವುದೇ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅಂತ ಅವ್ರು ಫೋನ್ ನಲ್ಲಿ ಹೇಳಿದ್ದಾರೆ. ಮಾಧ್ಯಮವಾಗಿ ಹೊರಗಡೆ ಬಂದ್ಮೇಲೆ ರಿಯಾಕ್ಷನ್ ಕೊಡ್ಲಿಲ್ಲ, ನಾರ್ಮಲ್ ಆಗಿ ಹಾಗೆ ಬರ್ತಾ ಇರ್ತೇನೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಮತ್ತೊಮ್ಮೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ಲಿ ಅನ್ನೋ ಒಂದು ಏನು ಗಂಭೀರವಾದ ಏನು ಉದ್ದೇಶ ಅವರಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.